ನಾವು ಜೀವಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಗಾಳಿ. ಗಾಳಿ ನಮ್ಮ ಕಣ್ಣು ಕಾಣೋದಿಲ್ಲ. ಕಣ್ಣು ಕಾಣದೇ ಇರೋದೆಲ್ಲ ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳಕಾಗುತ್ತಾ? ಇಲ್ಲ 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 ಇಲ್ಲ. ಗಾಳಿನ ನೋಡಕಾಗದೇ ಇದ್ರೂ ನಾವು ಅದನ್ನ ಅನುಭವಿಸಬಹುದು. ದೇವರು ಅನ್ನೋದು ಹಾಗೆ, ದೇವರು ಅನುಭವಕ್ಕೆ ಮಾತ್ರ. ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿ ಉನ್ನತ ಸ್ಥಾನಕ್ಕೆ ಏರಿದ್ರೆ ಆಗ ಶಿವ ನಮಗೆ ಗೋಚರಿಸುತ್ತಾನೆ. ಅದು ತುಸು ಕಠಿಣ ಮಾರ್ಗ. ದೇವರ ಇಲ್ಲ ಅಂದಿದ್ರೆ ನಾವು ನೀವು ಹೇಗಿರ್ತಿದ್ವಿ, ನಾವು ಹೇಗೆ ಬದುಕ್ತಾ ಇದ್ವಿ ಅಲ್ವಾ? ಯೋಚನೆ ಮಾಡಿ. ಬೀಜ ಹೇಗೆ ಸಸಿ ಆಗುತ್ತೆ, ಸಸಿ ಹೇಗೆ ಗಿಡ ಆಗುತ್ತೆ, ಗಿಡ ಹೇಗೆ ಮರ ಆಗುತ್ತೆ, ಮರದಲ್ಲಿ ಹೇಗೆ ಫಲ ಬಿಡುತ್ತೆ, ಆ ಫಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಜೀವದಾಯಕ ಆಗುತ್ತೆ. ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಮನುಷ್ಯರಾಗಲಿ ಎಲ್ಲರೂ ಅವನ ಮಕ್ಕಳೇ. ಅವರನ್ನ ಕಾಪಾಡೋದು ಅವನ ಕರ್ತವ್ಯ. ಅವನು ಅದನ್ನ ಮಾಡ್ತಾ ಇದ್ದಾನೆ. ದೇವರೇ ಇಲ್ಲ ಅಂದಿದ್ರೆ ನಾವು ನೀವು ಹೇಗಿರ್ತಿದ್ವಿ, ಹೇಗೆ ಬದುಕ್ತಾ ಇದ್ವಿ ಅಲ್ವಾ? ನೀವೇ ಯೋಚನೆ ಮಾಡಿ.